ಗುಡ್ ಮಾರ್ನಿಂಗ್ ಮೇಡಮ್. ಮೊದಲಿಗಿಂತಲೂ ತುಂಬಾ ಗ್ಲಾಮರ್ ಆಗಿ ಕಾಣಿಸ್ತಾ ಇದ್ದೀರಾ. ದಿನ ಏನ್ ಉಪಯೋಗಿಸ್ತೀರಾ? ಮೈಸೂರ್ ಸ್ಯಾಂಡಲ್ ಸೋಪಾ? ಮಿಸ್ಟರ್ ಸೂರಪ್ಪ, ಯಾರು ಅವನ ಒಳಗೆ ಬಿಟ್ಟಿದ್ದು? ಅಯ್ಯಯ್ಯೋ, ಮೊದ್ಲೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು ಮೇಡಮ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನನಗೇನ್ ಗೊತ್ತು, ಅವ್ರ ಫೈಲು ಇಲ್ಲಿದೆ ನೋಡಿ. ಈ ಫೈಲ್ ತಗೊಂಡು ಆಚೆಗೆ ಹೋಗಿ. ನಿಮ್ ಬಿ ಎ ಸೂರಪ್ಪನವರಿದಾರಲ್ಲ, ಅವರು ತುಂಬಾ ಭಯಸ್ರು ಅಂತ ಕಾಣಿಸುತ್ತೆ. ಈ ಫೈಲ್ ಇಟ್ಕೊಂಡ್ರೆ ಅವ್ರನ್ನ ಸೌದೋಗ್ ಬಿಡ್ತಾರ? ತಲೆನೋವಾ? ಈ ಮಾತ್ರೆ ತಗೊಳ್ಳಿ, ನೀರ್ ಕುಡಿಯಿರಿ. ಅನಾವಶ್ಯವಾಗಿ ಮಾತಾಡ್ಬೇಡಿ. ನಿನ್ನೆ ಚೀಫ್ ಇಂಜಿನಿಯರ್ ಬಂದಿದ್ರು ಅಲ್ರಿ, ನೀವಲ್ಲಿ ರೋಡೆ ಹಾಕ್ಲಿಲ್ವಂತೆ. ಮಾಡದೆ ಇರೋ ಕೆಲಸಕ್ಕೆ ಯಾರು ಹಣ ಕೊಡ್ತಾರೆ? ಕಟ್ಟದೇ ಇರೋ ಸೇತುವೆ, ತೋಡದೆ ಇರೋ ಬಾವಿ, ರಿಪೇರಿ ಮಾಡದೆ ಇರೋ ರಸ್ತೆ, ಇವಕ್ಕೆಲ್ಲ ಸರ್ಕಾರದಿಂದ ಹಣ ತಗೊಳ್ಳೋದು ತೀರಾ ಸರ್ವೇ ಸಾಧಾರಣವಾದ ವಿಷಯ. ಹೋಗಿ ಹೋಗಿ ನೀವ್ ಇದನ್ನ ದೊಡ್ಡದ ಮಾಡ್ತಾ ಇದೀರಲ್ಲ. ಏನ್ ಮೇಡಮ್ ಈ ಕೆಲ್ಸಕ್ಕೆ ನೀವೇನು ಹೊಸಬ್ರ? ಮಿಸ್ಟರ್ ಮುಕ್ಕಣ್ಣ, ಇಲ್ಲೇ ಇದ್ದೀನಿ. ಸರ್ಕಾರದ ಹಣ ನಿಮ್ ತಾತನ ಆಸ್ತಿ ಅಲ್ಲ, ಅದು ಜನ ಕೊಡ್ತಾ ಇರೋ ತೆರಿಗೆ ಹಣ. ಅದಿರೋದು ಜನಕ್ಕೆ ಉಪಯೋಗ ಆಗೋ ಹಾಗೆ ಖರ್ಚು ಮಾಡಕ್ಕೆ ಹೊರತು ನಿಮ್ಮಂತ ವಂಚಕರ ಹೊಟ್ಟೆ ತುಂಬಸಕ್ಕಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ಪದಗಳು ಯಾಕೆ ಬಳಸ್ತೀರಿ? ನಾನೇನ್ ನಿಮ್ ಸಂಬಳದಲ್ಲಿ ಭಾಗ ಕೇಳದ್ನ? ಇಲ್ಲ ಎಲ್ಲ ಹಣ ಅವ್ನೇ ತಗೋತೀನ ನೋಡಿ. ಚಾಕು ಯಾಕಿಟ್ರಿ? ರಕ್ಷಣೆಗೆ. ನಮ್ಮ ಸೇಫ್ಟಿಗೋಸ್ಕರ ಯಾವಾಗ್ಲೂ ನೈಫ್ ಇಟ್ಟಿರ್ತೀವಿ, ಇನ್ಮೇಲೆ ನಿಮಗೂ ಬೇಕಾಗುತ್ತೆ. ಆ ಕವರ್ಲೇನು ಹಣ? ನೂರ್ ನೂರ್ ರೂಪಾಯಿ ನೋಟ್ಗಳು. ಇದನ್ ಯಾಕೆ ನನ್ ಟೇಬಲ್ ಮೇಲೆ ಇಟ್ರಿ? ಕಾಣಿಕೆ. ನೀವು ದೇವ್ರಿದ್ದ ಹಾಗೆ ನಮ್ ಕೆಲ್ಸ ಮಾಡ್ಕೊಟ್ರೆ ಅಭಿಷೇಕ ಮಾಡಿಸ್ತೀವಿ, ನೂರ್ ತೆಂಗಿನಕಾಯಿ ಹೊಡಿತೀವಿ ಅಂತ ದೇವ್ರಿಗೆ ಹರಿಸ್ಕೊಳ್ಳೋದಿಲ್ವೇ? ಹಾಗೆ ನಾನು ಈ ಗುಡಿಲಿರೋ ಈ ದೇವ್ರಿಗೆ ಅಡ್ವಾನ್ಸ್ ಆಗಿ ಹರಕೆ ಸಲ್ಲಿಸ್ತಾ ಇದ್ದೀನಿ. 8,000 ರೂಪಾಯಿ ಇದೆ, 2,000 ರೂಪಾಯಿ ಅಡ್ವಾನ್ಸ್ ಆಗ್ಲೇ ಕೊಟ್ಟು ಬಿಟ್ಟಿದ್ದೀನಿ. ಶಟ್ ಅಪ್. ಯಾವ ಬಾಸ್ಟರ್ ನಿಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿದ್ದು? ನಿಮ್ಮ ಒಡ ಹುಟ್ಟಿದ ತಮ್ಮನೆ ಅಕ್ಕನ್ ಹೇಳಿ ನಿಮ್ ಕೆಲ್ಸ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದ. ಏನು ನನ್ ತಮ್ಮನ? ನೀವು ಕಣ್ ಕಣ್ ಬಿಡ್ತಾ ಇರೋದ್ ನೋಡಿದ್ರೆ ಆ ಬಾಸ್ಟರ್ ಹಣ ಎಲ್ಲ ಅವನೇ ಸ್ವಾಹ ಮಾಡ್ಬಿಟ್ಟಿದಾನೆ ಅಂತ ಕಾಣಿಸುತ್ತೆ. ಮುಖಣ್ಣ, ನನ್ ತಮ್ಮನ ಮೇಲೆ ಇಲ್ದೇ ಇರೋ ಅಪರಾಧ ಹೊರಿಸ್ತೀರಾ? ಸತ್ಯವಾಗ್ಲೂ ಹೇಳ್ತಾ ಇದೀನಮ್ಮ, ಸುಳ್ಳು ಹೇಳ್ತಾ ಇಲ್ಲ. ಇದ್ ಸಾಲದೇ ಇದ್ರೆ ಹೇಳಿ, ಇನ್ ಸ್ವಲ್ಪ ಸೇರಿಸ್ಕೊಡ್ತೀನಿ. ಸೂರಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ನ ಕರ್ಕೊಂಡ್ ಬನ್ನಿ, ಇವನ್ನ ಅರೆಸ್ಟ್ ಮಾಡ್ಬೇಕು. ರಾಸ್ಕಲ್ ನನಗೆ ಲಂಚ ಕೊಡಕ್ ಬಂದಿದ್ದಾನೆ. ಅಮ್ಮ ತಾಯಿ, ನಿಮ್ಮ ಗೊಟ್ಟು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ಇನ್ನೊಂದು ವಾರದಲ್ಲಿ ಈ ಫೈಲ್ ಅಲ್ಲಿ ಸೈನ್ ಮಾಡಿ ಇಟ್ಟಿದ್ರೆ ಸರಿ, ಇಲ್ದೆ ಹೋದ್ರೆ ವಾರ್ ಡಿಕ್ಲೇರ್ ಮಾಡಬೇಕಾಗತ್ತೆ. ಹುಷಾ. ಹೊಡಿಸ್ಬೇಡಿ ಸರ್, ದಯವಿಟ್ಟು ಹೊಡಿಸ್ಬೇಡಿ ಸರ್. ಹೌದಾ ತಮ್ಮಯ್ಯ? ಅಯೋಗ್ಯ ನನ್ನ ಮಗನ, ನಿಮ್ಮ ಮಕ್ಕನ ಕೈಲಿ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೊಗಳಿ 2,000 ರೂಪಾಯಿ ಲಂಚ ತಗೊಂಡು ಸ್ವಾಹ ಮಾಡದೇಗಿ ನನಗೆ ಕೈ ಕೊಡಕ್ ಬರ್ತೀಯನೋ? ಪುಕ್ಸಟ್ಟೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋನು ಪುಕ್ಸಟ್ಟೆ ಒದೆ ತಿನ್ನಕ್ಕೂ ಸಿದ್ಧವಾಗಿರ್ಬೇಕು. ಅಯ್ಯೋ ನಿನ್ನ ಬಂದ್ರು ನೋಡ್ತಾ ಇದ್ಯಾ? ಹೋಗಿ ಆಚೆ. ಈ ಸ್ಟೂಡೆಂಟ್ಸ್ ಕೋಪಕ್ಕೆ ಕಾರಣ ಏನು? ಒಬ್ಬ ಸ್ಟೂಡೆಂಟ್ನ ಯಾರೋ ಹೊಡೆದ್ಬಿಟ್ರಂತೆ. ಯಾರು ಹೊಡೆದಿದ್ದು? ಹಣದ ವಿಷಯ. ಲೇವಾದೇವಿಯಲ್ಲಿ ತಕರಾರಾಗಿ ಒಬ್ಬ ಕಂಟ್ರಾಕ್ಟರ್ ಕಾಲೇಜ್ ಸ್ಟೂಡೆಂಟ್ ನ ಚಚ್ಚಿಬಿಟ್ಟಿದಾನಂತೆ. ಅದಕ್ಕೆ ಕಾಲೇಜ್ ಸ್ಟ್ರೈಕಾ? ಯಾವ ಸದುದ್ದೇಶವೂ ಇಲ್ಲದೆ ಮಾಡುತ್ತಿರುವ ಈ ಮುಷ್ಕರಕ್ಕಾಗಿ ನೀವು ತಲೆ ತಗ್ಗಿಸಬೇಕು. ನೀವು ಕಲ್ಲು ಬೀರಿ ನಾಶ ಮಾಡಿರುವುದು ಕಿಟಕಿ ಬಾಗಿಲುಗಳ ಗಾಜುಗಳನ್ನಲ್ಲ, ಹಿರಿಯರು ನಿಮ್ಮಲ್ಲಿಟ್ಟಿರುವ ಪ್ರೀತಿಯನ್ನ. ನೀವು ಸುಟ್ಟು ಬೂದಿ ಮಾಡಿರುವುದು ಬರಿಯ ಪುಸ್ತಕಗಳನ್ನಲ್ಲ, ನಿಮ್ಮ ಭವಿಷ್ಯವನ್ನ. ಅವನ್ ಯಾರು ನಮ್ ಬುದ್ಧಿ ಹೇಳಕ್ಕೆ? ಕರೆಕ್ಟ್. ಅವನೇ ನಮ್ಮ ಅಪ್ಪನ ಇಲ್ಲ ಚಿಕ್ಕಪ್ಪನ? Thank you.
ನನ್ ಬಗ್ಗೆ ಪೇಪರ್ ನಲ್ಲಿ ಬರಿತೀಯನ? ಇನ್ನೊಂದ್ಸಲ ಈ ಕೆಲ್ಸ ಮಾಡಿದ್ರೆ ರಸ್ತೆನಲ್ಲಿ ಹೋಗ್ಬೇಕಾದ್ರೆ ನಿನ್ ಮೇಲೆ ಮೋಟರ್ ಸೈಕಲ್ ಹತ್ತಿಸ್ಬಿಡ್ತೀನಿ. ಅಯ್ಯೋ ರಕ್ತ! ಇದು ಬರೀ ರಕ್ತ ಅಲ್ಲಮ್ಮ, ಪೆನ್ನಿಗೆ ಹಾಕೋ ಇಂಕು ಅನ್ನೋ ಸತ್ಯ ಆ ಚಿಕ್ಕ ಹುಡುಗರಿಗೆ ಗೊತ್ತಿಲ್ಲ. ಪಾಪ, ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನೋ ನಿನಗೆ? ನನ್ಸಬಗತಿಯೇನೋ ಇದನ್ನ ಕಲಿಯಕ್ಕೇನೋ ನಿನ್ನ ಕಾಲೇಜ್ ಕಲಿಸಿದ್ದು? ಅಮ್ಮ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಅಂತ ಎಲ್ಲ ಅಪ್ಲಿಕೇಶನ್ ಹಾಕಿದ್ರು ಲಕ್ಷಗಟ್ಟಲೆ ಹಣ ತಗೊಂಡೇ ಸೀಟ್ ಕೊಡೋದು. ಕಾಲೇಜ್ ನಡೆಸೋದ್ರೆ ಲಂಚ ತಗೊಳ್ಳೋವಾಗ ಅಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ಹಣ ತಗೊಳ್ಳೋದು ತಪ್ಪಲ್ಲ ಅಂತ ತಿಳ್ಕೊಂಡ್ಬಿಟ್ಟೆ. ರಾಮಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇದ್ದೀಯಾ? ನನ್ನ ಹೊಟ್ಟೆಲಿ ಬೆಂಕಿ ಉರಿತಿರೋವಾಗ ಅದಕ್ಕೆ ತುಪ್ಪ ಸುರಿತೀಯಾ? ನಿನ್ನ ಹೀಗೆ ಬಿಟ್ಟರೆ ಪ್ರಯೋಜನ ಇತ್ತು. ಒಂದ್ಸಲ ಒಳಗಾಗ್ತಿದ್ರೆ ಬುದ್ಧಿ ಬರೋದು. ಅಕ್ಕ ಅಕ್ಕ ಬಿಡಕ್ಕ ಪ್ಲೀಸ್ ಬಿಡಂದ್ರೆ ಅತಿ ಹೋಗೋಯ್ತು. ನಿನ್ನಿಂದಾನೆ ಅವನಿಗೆ ಕೆಟ್ಟಿರೋದು. ಅವನಿಗೆ ಸಲಿಗೆ ಕೊಟ್ಟು ಹಾಳು ಮಾಡಿದ್ದೆ ನೀನು. ಏನೋ ಖರ್ಚಿಗೆ ದುಡ್ಡಿಲ್ಲ ಅಂತ ತಗೊಂಡಿರ್ಬೋದು. ಹುಚ್ಚ ಬಾಯಿ, ಖರ್ಚಿಗೆ ದುಡ್ಡಿಲ್ಲ ಅಂತ ಇವತ್ತು ಲಂಚ ತಗೋತಾನೆ, ನಾಳೆ ರೋಡ್ ಅಲ್ಲಿ ಹೋಗೋ ಹೆಂಗ್ಸರು ಸಲ ಕತ್ತಿರ್ತಾನೆ. ಇದನ್ನೆಲ್ಲ ಈಗ್ಲೇ ಖಂಡಿಸಿದ್ರೆ ಸರಿ ಹೋಗೋದು. ಏನೇ ಆದ್ರೂ ನಮ್ಮ ಹೊಡ ಹುಡ್ತಾನ. ಅದೇ ನಾನು ಹೇಳ್ತಿರೋದು, ನನ್ ಜೊತೆ ಹುಡ್ತಾನೆ ಹೀಗ್ ಲಂಚ ತಗೊಂಡ್ರೆ ನಾನು ಬೇರೆವನ್ನ ಕಳ್ಸೋಕಾಗತ್ತಾ? ಬೀದಿಲಿ ತಳಸ್ ಕೊಡ್ತಿರ್ಬೇಕಾಗತ್ತಾ? ಪೊಲೀಸ್ನವರಿಂದ ನಾನು ಗೋದೆ ಬಿದ್ರೇನೆ ಇವನ್ ನೆಟ್ಟಗಾಗೋದು. ನಿಂದ ಅಮ್ಮಯ್ಯ ಅಂತೀನಿ, ಪೊಲೀಸ್ಗೆ ಫೋನ್ ಮಾಡ್ಬೇಡ. ನಾನಿ ನೀನ್ ಸುಮ್ಮನೆ ಇರ್ತೀಯಲ್ವೋ? ಇದೊಂದ್ಸಲ ಕ್ಷಮಿಸ್ಬಿಡಕ್ಕ. ಅಮ್ಮ, ಶೇಖರ್ ಇನ್ ಮೇಲಿಂತ ತಪ್ಪಾಡಲ್ಲ, ಅದಕ್ಕೆ ನಾನ್ ಗ್ಯಾರಂಟಿ. ನೀವಿಬ್ರೆ ಮಾತಾಡ್ತೀರ ಹೊರತು ಅವ್ನು ಮಾತಾಡ್ತಾನ? ನಾನ್ ಮಾಡಿದ ತಪ್ಪೋದು ಒಂದ್ ಮಾತು ಹೇಳಿದ್ರ? ನಿನಗೇನು ಬಾಯಿ ಇಲ್ವಾ? ಮಾತಾಡಪ್ಪ. ನನ್ನ ಕ್ಷಮಿಸು. ನನ್ನ ಹಣೆ ಬರ ರಾಮಣ್ಣ, ರೂಮ್ ನಲ್ಲಿ ಹಣ ಇಟ್ಟಿದ್ದೀನಿ, ಅದ್ರಲ್ಲಿ 2,000 ತಂದ್ಕೊಡು. ಹೋಗಿ ಆ ಕಾಂಟ್ರಾಕ್ಟರ್ ಮುಖದ ಮೇಲೆ ಎಸ್ಬಿಟ್ ಬಾ. ರಾಮಣ್ಣ ಅವನ್ ಕೈಲಿ ಕೊಡ್ಬೇಡ, ಅದನ್ನು ಕುಡಿದು ಹಾಳು ಮಾಡ್ಬಿಡ್ತಾನೆ. ಹೊರಗಡೆ ನಂದಿ ಇದ್ದಾನೆ, ಅವನ್ ಕೈಲಿ ಕೊಟ್ಟು ಆ ಕಾಂಟ್ರಾಕ್ಟರ್ಗೆ ತಲುಪ್ಸಕ್ ಹೇಳಿ. ನೋಡ್ರಾಣಿ, ತಿಂಗಳೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಮನೆ ಖರ್ಚಿಗಂತ ಇಟ್ಟಿದ್ದೆ. ಒಂದ್ ನಿಮಿಷದಲ್ಲಿ ನಿನ್ ತಮ್ಮನ್ ಲೀಲಾ ವಿನೋದಕ್ಕಾಗೋಯ್ತು, ಸಂತೋಷ ತಾನೆ? ಲೋ, ಎಲ್ಲೋ ಹೊರಟೆ ಮಹಾರಾಜನ ಹಾಗೆ. ಇನ್ನು ವಿಷಯ ಮುಗಿದಿಲ್ಲ. ಈ ಪಾಪಿ ಕುರುಕ್ಷೇತ್ರ ಎಡಿಟರ್ ಸೂರ್ಯನಾರಾಯಣ ಮನೆಗೆ ಹೋಗಿ ಏನ್ ಮಾಡಿದಾನು ಗೊತ್ತಾ? ಪುಂಡ ಜೊತೆ ಸೇರ್ಕೊಂಡು ಕಲ ಹೊಡೆದಿದ್ದಾನಂತೆ. ಇಂತ ಆಯೋಗ್ಯನ ಏನ್ ಮಾಡ್ಬೇಕು? ಹೋಗೋ, ಅವ್ರ ಮನೆಗೆ ಹೋಗಿ ಮಾಡಿದ ತಪ್ಪು ಅಂತ ಹೇಳಿ ಅವ್ರ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡ್ ಬಾ. ನಾನು ಯಾವ ನನ್ನ ಮಗನ ಹತ್ರನು ಕ್ಷಮಾಪಣೆ ಕೇಳಲ್ಲ. ಏನಂದೆ? ಅವ್ರು ಕೊಟ್ಟ ಭಿಕ್ಷೆನೆ ಕಣೋ ಇವತ್ತು ನೀನು ನಾನು ಊಟ ಮಾಡ್ತಿರೋದು. ಮೊದಲು ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೊಂಡ್ ಬಂದ್ರೆ ನಿನ್ಗೆ ಮನೇಲಿ ಜಾಗ ಇಲ್ದಿದ್ರೆ ಬೀದಿಲ್ ಬಿದ್ದಿರ್ಬೇಕಾಗತ್ತೆ. ರಾಮಣ್ಣ, ತಪ್ಪೊಪ್ಕೊಂಡ್ ಬಂದ್ರೇನೆ ಅವನಿಗೆ ಅನ್ನ ಹಾಕು, ಇಲ್ದಿದ್ರೆ ಕುತ್ತಿಗೆ ಹಿಡಿದು ಆಚೆಗೆ ತಳ್ಬಿಡು. ಅಕ್ಕ, ಇಲ್ಲಿ ಹೋಗಿ ಯಾರಿಗೂ ಇಲ್ದೆ ಇರೋ ಬಾತ್ಸಿಲ್ಲ ಬೆಳಿಗ್ಗೆ. ಏನ್ ರಾಮಣ್ಣ, ಅಕ್ಕ ಏನು ಹೇಳುದ್ಲು ಅಂತ ನೀನು? ಅದ್ರಲ್ಲಿ ತಪ್ಪೇನಮ್ಮ ಇದೆ? ಸಲಿಗೆ ಕೊಟ್ಟು ಒಬ್ಬನ ಹಾಳು ಮಾಡೋದಕ್ಕಿಂತ ನಿಷ್ಠುರವಾಗಿದ್ಕೊಂಡು ಒಬ್ಬನ್ನ ಒಳ್ಳೆಯವನ್ ಮಾಡೋದು ಮೇಲಲ್ವೇನಮ್ಮ? ಯಾವುದಕ್ಕೂ ಒಂದು ಮಿತಿ ಇರ್ಬೇಕಮ್ಮ. ಅಣ್ಣ, ಯಾಕಮ್ಮ ಹೀಗೆ ಓಡಿ ಬಂದೆ? ಅವನ್ ಬಂದಿದ್ದಾನೆ. ಯಾರು? ಅದೇ ಕಾಲೇಜ್ ರೌಡಿಗಳಲ್ಲಿ ಒಬ್ಬ. ಏನಾಗ್ಬೇಕಿತ್ತು? ಕ್ಷಮಾಪಣೆ. ಓ, ಆ ಕಲ್ಲು ಹೊಡೆದ ಗುಂಪಲ್ಲಿ ನೀನು ಇದೆಯಲ್ಲ, ಅದಕ್ಕೆ ಕ್ಷಮಾಪಣೆ ಕೇಳ್ತಿರೋದು. ಒಂದು ರಾತ್ರಿಯಲ್ಲಿ ಇಷ್ಟೊಂದು ಮನಸ್ಸು ಬದಲಾಯಿಸ್ತಲ್ಲ, ತುಂಬಾ ಸಂತೋಷ. ನಾನ್ ಬದಲಾಯಿಸ್ಕೊಂಡಿಲ್ಲ, ನಮ್ಮ ಅಕ್ಕ ಹೇಳಿದ್ರಿಂದ ಬಂದೆ. ವೆರಿ ಗುಡ್. ಅಕ್ಕನ ಮಾತು ಕೇಳೋ ಅಭ್ಯಾಸ ಆದ್ರೂ ಇದೆಯಲ್ಲ? ಅಕ್ಕನ ಮಾತು ಕೇಳ್ಕೊಂಡ್ ಬರ್ಲಿಲ್ಲ. ಅವಳು DC ಅಲ್ವಾ, ಊರೇ ಗೌರವ ಕೊಡ್ತಿರೋದ್ರಿಂದ ಮನೇಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅದಕ್ಕೆ ಹಾಳಾಗೋಗ್ಲಿ ಅಂತ ಕ್ಷಮಾಪಣೆ ಕೇಳೋಣ ಅಂತ ಬಂದೆ. ಓ, ಚಂದ್ರನ್ ತಮ್ಮನ, ಓದೋ ಹುಡುಗರು ಹೀಗೆಲ್ಲ ಮಾಡೋದು ತಪ್ಪಲ್ವಾ? ತಪ್ಪೇನು? ಹೋರಾಟ ಪ್ರತಿಯೊಬ್ಬ ಮನುಷ್ಯನ ಆಜನ್ಮ ಹಕ್ಕು. ಇದು ನನ್ನ ಮನೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಗೋಡೆ ಕುತ್ತಿದ್ರೆ ಯಾರಿಗ ನಷ್ಟ? ಹಾಗೆ ಓದೋ ವಿದ್ಯಾರ್ಥಿ ಹೋರಾಟ ಅಂತ ಏನೇನೋ ಮಾಡಿದ್ರೆ ಅದು ಕಾಲೇಜಿಗೆ ನಷ್ಟ ಅಲ್ಲ, ವಿದ್ಯಾರ್ಥಿಗೆ ನಷ್ಟ. ಯಾಕಂದ್ರೆ ಅವನು ಓದು ಹಾಳಾಗುತ್ತೆ. ಆದ್ರೆ ಹೋರಾಟ ಮಾಡೋದೇ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿನೇ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ರು. ಅಂತ ಹೋರಾಟದಲ್ಲಿ ಒಂದು ಒಳ್ಳೆ ಧ್ಯೇಯ ಇರುತ್ತೆ. ಸರಿ ಸರಿ, ಎಲ್ರು ಊರಿಗೆ ಉಪದೇಶ ಮಾಡೋರೆ, ನಾನು ಬರ್ತೀನಿ. ಸರಸ್ವತಮ್ಮ, ಸೂರ್ಯನ್ಗೆ ಈ ಲೆಕ್ಕ ಹೇಳ್ಕೊಟ್ಟವ್ರು ಯಾರು? ನಾನು ಒಂದು ವಾರದಿಂದ ನೋಡ್ತಾ ಇದ್ದೇನೆ. 5ನೇ ಕ್ಲಾಸ್ ಓದ್ತಿರೋ ಚಂದ್ರ
ಆರನೇ ಕ್ಲಾಸ್ ಓದ್ತಿರೋ ಸೂರ್ಯನಿಗೆ ನಿತ್ಯ ಪಾಠ ಹೇಳ್ಕೊಡ್ತಾ ಇದ್ದಾಳೆ? ಅವಳು ಬುದ್ಧಿ ಇಲ್ಲ, ತಪ್ಪು ಮಾಡ್ಬಿಟ್ಲು. ಬುದ್ಧಿ ಇಲ್ದೇ ಇರೋರು ಇಂಥ ತಪ್ಪು ಮಾಡಕ್ಕಾಗುತ್ತಾ? ನಿನ್ನ ಮಗಳು ಚಂದ್ರ ಜಾಣೆ ಕಣಮ್ಮ. ಏನ್ ಜಾಣೆನೋ ಏನ್ ಕಥೆನೋ. ಅದ್ ಸರಿ, ಇವಳ ನ್ಯಾಕ್ ಸ್ಕೂಲ್ ಬಿಡಿಸ್ಬಿಟ್ಟೆ? ನಮ್ ಸಂಸಾರದ ವಿಷಯ ನಿಮಗ್ ಗೊತ್ತೇ ಇದೆ. ನಿನ್ನ ಬಡತನಕ್ಕೋಸ್ಕರ ಈ ಮಗು ಇವಳು IAS ಬೇಕಾದ್ರೆ ಓದ್ಲಿ, ಖರ್ಚು ನಾನು ಕೊಡ್ತೀನಿ. ನಿಮ್ಮಣ್ಣ ಯಾವ ನ್ಯೂಸ್ ಸಿಕ್ಕಿದ್ರು ಪೇಪರ್ನಲ್ಲಿ ಹಾಕ್ಬಿಡ್ತಾನಲ್ಲ. ಇವತ್ತು ಎಂಥ ನ್ಯೂಸ್ ಸೃಷ್ಟಿ ಮಾಡಿದೀನಿ ನೋಡು. ಡೆಪ್ಯೂಟಿ ಕಮಿಷನರ್ ತಮ್ಮ ಕುರುಕ್ಷೇತ್ರ ಸಂಪಾದಕರ ತಂಗಿಗೆ ಓಪನ್ ರೋಡಲ್ಲಿ ಮುತ್ತು ಕೊಟ್ಟಿದ್ದಾನೆ. ಇದಕ್ಕಿಂತ ನ್ಯೂಸ್ ಬೇಕಾ? ಅನಿರೀಕ್ಷಿತ ಮುತ್ತು ಅಂತ ಹೆಡ್ಡಿಂಗ್ ಕೊಟ್ಟು ಬರೆಯಕ್ಕೆ ಹೇಳು. ಏನೇ ನೋಡ್ತೀಯಾ? ಹೋಗೆ. ನೀನು DC ಆಗಿ ನಿನ್ ತಂಗಿ ಕೆಲಸ ಕೇಳಕ್ಕೆ ನಮ್ಮನೆವರೆಗೂ ಬರ್ಬೇಕಾಗಿತ್ತ? ನನ್ನ ಮಗನಿಗೆ ಫೋನ್ ಮಾಡಿ ತಾನಿಗೊಂದು ಕೆಲಸ ಕೊಡು ಅಂತ ಹೇಳಿದ್ರೆ ಸಾಕಾಗಿತ್ತು. ಸುಮ್ನಿರಮ್ಮ, ನೀನು ಎಷ್ಟೋ ಜನ ನಿತ್ಯ ಅವ್ರ ಮನೆಗೆ ಕೆಲಸಕ್ಕೋಸ್ಕರ ಅಲಿಯಲ್ವಾ, ಹಾಗೆ ಅವರು ನಮ್ಮ ಮನೆಗೆ ಅಲಿಲಿ ಅಟ್ಲೀಸ್ಟ್ ಒನ್ ಡೇ. ಈ ಕಾಲದಲ್ಲಿ ಕೆಲಸ ಸಿಕ್ಕೋದು ಎಷ್ಟು ಕಷ್ಟ ಅಂತ ಅವರಿಗೂ ಗೊತ್ತಾಗೋದು ಬೇಡವೆ? ರಾಣಿ ಜರ್ನಲಿಸಂ ಪಾಸ್ ಮಾಡ್ಕೊಂಡು ಬಂದಾಗ್ನಿಂದ ದೊಡ್ಡ ಪತ್ರಿಕೆಯ ಕೆಲಸ ಕೊಡ್ತು, ದೊಡ್ಡ ಪತ್ರಿಕೆಯ ಕೆಲಸ ಕೊಡ್ತು ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಬೇರೆ ಎಲ್ಲಿ ಕೆಲಸ ಕೇಳಿದ್ರು DC ಆಗ ಶಿಫಾರ್ಸು ಮಾಡ್ತಿದ್ದೀನಿ ಅನ್ಕೋತಾರೆ. ನಿಮ್ ಹತ್ರ ಹಾಗಲ್ವಲ್ಲ. ಓಕೆ, ಇವತ್ತಿನ ನಿನ್ ತಂಗಿ ರಾಣಿ ನಮ್ಮ ಕುರುಕ್ಷೇತ್ರ ಪತ್ರಿಕೆಗೆ ರಿಪೋರ್ಟರ್, ಸರಿನಾ? ಥ್ಯಾಂಕ್ ಯು. ಏನ್ ಶಾಂತಿ, ಈಗ ತಾನೇ ಕಾಲೇಜಿಗೆ ಹೋಗಿ ಈಗಲೇ ಬಂದ್ಬಿಟ್ಟೆ? ರೋಡ್ನಲ್ಲಿ ಕಿಸ್ಸ ಬಸ್ ಮಿಸ್. ಆಟೋ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಹೋಗಿದ್ದೇಣ, ನಮ್ ಟೀಚರ್ಗೆ ಬಸ್ ಮಿಸ್, ಅದಕ್ಕೆ ಕ್ಲಾಸ್ ಇಲ್ಲ. ಏನ್ ಸೂರ್ಯ, ನಿಮ್ ತಂಗಿ ಇಷ್ಟೊಂದು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾಳೆ. DC ಅವರು ನಮ್ಮ ಮನೆಗೆ ಬಂದಿರೋದನ್ನ ನೋಡಿ ಅವಳಿಗೆ ಸ್ವಲ್ಪ ಕನ್ಫ್ಯೂಷನ್, ಅದಕ್ಕೆ ಅವಳು ನಾಲ್ಗೆ ಸರ್ಕಸ್ ಮಾಡ್ತಾ ಇದೆ. ಅದೇ ಇದೇನಿದು, ಟ್ಯಾಕ್ಸಿಯಲ್ಲಿ ಬಂದ್ಬಿಟ್ಟಿದೆಯಲ್ಲ. ಆಫೀಸ್ ಕೆಲಸಕ್ಕೆ ಮಾತ್ರ ನಾನು ಗೌರ್ಮೆಂಟ್ ಕಾರ್ ಉಪಯೋಗಿಸೋದು, ಸ್ವಂತ ಕೆಲಸಗಳಿಗೆಲ್ಲ ಟ್ಯಾಕ್ಸಿನಲ್ಲೇ ಹೋಗೋದು. ಓ, ಇದೇ ಶಿಸ್ತು ನಮ್ಮ ಮಂತ್ರಿಗಳಿಗೆ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಇದ್ದಿದ್ರೆ ಈ ದೇಶ ಎಷ್ಟೋ ಚೆನ್ನಾಗಿರ್ತಿತ್ತು. ಏನೇ ಪೇಪರ್ ನೋಡ್ದೆ, ನಮ್ ನ್ಯೂಸ್ ಒಂದು ಬಂದಿಲ್ವೇ? ನೀನ್ ಅಣ್ಣನ ಹತ್ರ ಹೇಳಿಲ್ವಾ? ಇಲ್ಲ, ನಾನ್ ಕೊಟ್ ಮುಗ್ ಸಾಕಾಗ್ಲಿಲ್ವಾ? ನನ್ನ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ, ತಗೋ. ಅದಾಗ್ಲೇ ಮುಗ್ದು ಹೋದ ಕತೆ. ನನ್ನ ಚೆಕ್ ನಾನ್ ಕ್ಯಾಶ್ ಮಾಡಿಸ್ಕೊಂಡೆ, ಅದಕ್ಕೋಸ್ಕರ ನಿನ್ ಮುಂದೆ ನಿಂತಿರೋಕಾಗತ್ತಾ? ಲೇ ಮುಕ್ಕಣ್ಣ, ನೀನು ಒರಿಜಿನಲ್ ಇಂಜಿನಿಯರ್ ಅಲ್ವೋ? ಈಗೆಲ್ಲ ಡೂಪ್ಲಿಕೇಟ್ ಗಳಿಗೆ ಕಣೋ ವ್ಯಾಲ್ಯೂ. ಮರ್ಯಾದೆ ನನ್ನ ಹಣ ನನ್ ಕೊಟ್ಬಿಡು. ಇದುವರೆಗೂ ಮಾಡಿದ ಬಿಲ್ಗಳ ಹಣ ಎಲ್ಲ ನೀನೇ ತಗೊಂಡೆ, ಇದೇ ಕೊನೆ ಚೆಕ್, ಇದನ್ನು ನೀನೇ ಬಡದು ಬಾಯಿಗೆ ಹಾಕೊಂಡ್ರೆ ನಾನು ಬದುಕೋದು ಬೇಡವಾ? ಬೇ ವರ್ಷ ನನ್ನ ಮಗನೇ, ಜೀವ ಸಹಿತ ಊರ್ ಸೇರ್ಕೊಳ್ಳೋ ಆಸೆ ಇಲ್ಲ ಅಂತ ಕಾಣುತ್ತೆ ನಿನ್ಗೆ ಕಂತ್ರಿ? ನನ್ನ ಮಗನೇ, ನನಗ್ ಗೊತ್ತೋ ನೀನ್ ಈ ತರ ಅಪಸ್ವರ ಆಡ್ತೀಯ ಅಂತಾನೆ ಪಕ್ಕವಾದ್ಯಗಳ ಸಮೇತ ಬಂದಿದ್ದೀನಿ ನೋಡಲ್ಲಿ. ಮಗನೇ, ಪಕ್ಕವಾದ್ಯಗಳು ನೋಡೋದ್ ತಕ್ಷಣ ಸ್ಲೋ ಮೋಷನ್ ಅಲ್ಲಿ ಕೈ ಜಾರೋಗ್ತಾ ಇದೆಯಲ್ಲ. ಬೇನಾಮಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡೋ ಗತಿಯಲ್ಲ ಆ ಕಡೆಗೆ ಇದ್ದೇನೆ. ನಾವೇ ನೋಡ್ಬೋದಾ? ಹೋಟ್ಲವರೆಗೂ ಜೊತೆಲ್ ಬಂದ್ ಬಿಟ್ಬಿಟ್ಟು ಹೋಗಿ, ದಾರಿಲಿ ಯಾವ ನನ್ ಮಗ ಬಂದ್ ಬಾಲ ಬಿಸ್ತಾನೋ ಯಾರಕ್ ಗೊತ್ತು? ನಾನು ಅವತ್ತೇ ಹೇಳಿದೆ ಅವನ ಹೆಸರಲ್ಲಿ ಕಾಂಟ್ರಾಕ್ಟ್ ತಗೋಬೇಡ ಅಂತ. ಕೇಳದ್ಯಾ? ಈಗ ನೋಡು, ನಿನ್ನಿಂದ ನಮ್ಗೆ ಎಷ್ಟೊಂದು ಹಣ ನಷ್ಟ ಆಯ್ತು ಅಂತ. ನಿಮಗ್ ಬರೀ ದುಡ್ಡು ಹೋಯ್ತು, ಇನ್ನೊಬ್ರ ಹೆಸರಿನಲ್ಲಿ ಕಾಂಟ್ರಾಕ್ಟ್ ತಗೊಂಡ ಅಂತ ಗೊತ್ತಾದ್ರೆ ನನ್ ಕೆಲ್ಸನೇ ಹೋಗುತ್ತೆ. ಶಟ್ ಅಪ್, ಕೆಲ್ಸ ಅಂತ ಕೆಲ್ಸ, ಭಾರಿ ಮಂತ್ರಿ ಕೆಲ್ಸ. ನೀವು ಕೋಪ ಮಾಡ್ಕೋತೀರಲ್ಲ. ಕೋಪ ಅಲ್ಲ, ನಿನ್ನ ಮುಟ್ಟಾಳತನಕ್ಕೆ ಬೇಜಾರು.
ಈಗ ಮುಕ್ಕಣ್ಣ ಎಲ್ಲಿದ್ದಾನೆ? ಹಣ ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ, ನನಗೆ ನೀವು ಬೇಕು. ಹಣದ ವಿಷಯದಲ್ಲಿ ನನ್ನ ಹೆಂಡತಿಗಿಂತ ನೀನೇ ಎಷ್ಟೋ ವಾಸಿ. ಈ ಸಲ ಸ್ವಲ್ಪ ಹಣ ಜಾಸ್ತಿ ಕಳಿಸ್ತೀರಾ? ಯಾಕೆ? ನಾನು ಒಂದ್ ಕಲರ್ ಟಿವಿ ವಿಸಿಆರ್ ತಗೊಳ್ತೀನಿ. ಅಷ್ಟೇ ತಾನೆ? ಅಪ್ಪ 20,000, ಅದ್ರ ಜೊತೆ ಇನ್ನೊಂದು 20,000 ಕಳಿಸ್ತೀನಿ, ಎಸಿನೇ ತಗೊಳ್ಳುವಂತೆ. ಬಿಡಿ, ಸ್ನಾನ ಮಾಡಿ ಬರ್ತೀನಿ. ಈಗಾಗ್ಲೇ 3 ಸಲ ಸ್ನಾನ ಆಯ್ತು, ವಿಪರೀತ ಮಡಿ. ಏನ್ ಚಿನ್ನ, ಪೋಜ್ ಜನ್ಮದಲ್ಲಿ ನೀನು ಮತ್ಸ್ಯಕನ್ಯೆ ಆಗಿದ್ಯಾ? ಯಾಕ್ ಬಂಗಾರ ಶಾಕ್ ಹೊಡಿತಾ? ಡೈ, ಏನಾಯ್ತು ನಿನಗೆ? ಹೋಗೋರು ಬರೋರೆಲ್ಲ ಚಾಕುನೇ ತೋರಿಸ್ತಿರಲ್ಲ, ಬರ್ತಾ ಬರ್ತಾ ಚಾಕು ತೆಗೆದು ಮರ್ಯಾದೆನೆ ಹೊರಟೋಯ್ತು. ಇಂಜಿನಿಯರ್ ಈಶ್ವರಂಗ್ ಮೋಸ ಮಾಡಿ ಹಣ ತಗೊಂಬಂದೆಲ್ಲ ಎಲೆ, ನನ್ನ ಹತ್ರ ಎಲ್ಲಿದೆ ಹಣ? ಹಣ ಸರಿಯಾಗಿದೆ ಅಂತ ಎಣಿಸ್ಕೊಳ್ಳಿ. ನೀನೇನು ನಂಬಿಕೆ ಇಲ್ಲದ ಮನುಷ್ಯನ? ಕಾಶಿ ನಮ್ಮವನು ಅನ್ನೋ ನಂಬಿಕೆ ನನಗಿದೆ. ಆ ಮನುಷ್ಯನ ಏನ್ ಮಾಡ್ತೀನಿ?